ಕಷ್ಟಗಳನ್ನ ನಿಶ್ಚಯ ಮಾಡ್ಬೋದು. ಅದೇ ರೀತಿ ನಮ್ಮ ಶಾಸಕರು ಯಾವುದೇ ಒಂದು ಟಮಾಟೋ ಮಾರ್ಕೆಟ್ ಅಲ್ಲಿ ಹೀಗೆ ಒಂದ್ ಟೇಜ್ ಮೇಲೆ ಕೂತ್ಕೊಂಡಿದ್ವು ಸರ್, ಮಾರ್ಕೆಟ್ ಅಲ್ಲಿ ನೀರಿಲ್ಲ ಅಂದ್ರೆ ಅಲ್ಲೇ ಫೋನ್ ಮಾಡಿ ನೀನ್ ಮಾಡ್ತಿದ್ದು ಮಾರ್ಕೆಟ್ ಹೋಗೋಷ್ಟೊತ್ತಿಗೆ ಗಾಡಿ ಬಂದಿರುತ್ತೆ ಅಂದ್ರು. ಕರೆಕ್ಟ್ ಆಗಿ ಗಾಡಿ ಬಂದು ಆ ಸ್ವಾಮಿ ಕರ್ಕೊಂಡ್ಬಂದು ಪೂಜೆ ಮಾಡಿಸು. 750 ಅಡಿ ಹೇಳಿದ್ರು, 600 ಅಡಿಗೆ ನೀರು. ಅದೇ ರೀತಿ ಅಲ್ಲ ಸಿ ಸಿ ಕ್ಯಾಮ್ರಾ ಬೇಕಂದ್ರು ಅದು ಹಾಕ್ಸು, ರೋಡ್ ಕಾಂಪೌಂಡ್ ಏನ್ ಬೇಕು ಕೇಳಲ್ಲ. ಊರಲ್ಲೇ ಬೇಕಂದ್ರೆ ಸರ್ ಅದು ವಾಟರ್ ತಗೋಬೇಕಂದ್ರೆ ನೋಡಪ್ಪ ಇವಾಗ ನಾಳೆ ನಾಳೆ ಬಂದು ನಿಮ್ಗೆ ರೆಡಿ ಮಾಡಿಸ್ ಹಾಕ್ತಾರೆ ಅಂತ. ಆ ತರ ಯಾವುದೇ ಕೇಳಲಿ ನಮ್ಗೆ ಬಂದು ಕೇಳಿದಾಗ ಇಲ್ಲ ಅಂತಪ್ಪ ಯಾರು ಹೋಗಲ್ಲ. ಆ ರೀತಿ ಅವರು ನಮ್ಗೆಲ್ರಿಗೂ ರೈತರು ಬಂದು ಕೇಳ್ತಾರೆ ಅಂದ್ರೆ ನೋಡಪ್ಪ ಫಸ್ಟ್ ಅದೇನೋ ಅವ್ರ ಪ್ರಾಬ್ಲಮ್ ಕ್ಲಿಯರ್ ಆಗ್ಬೇಕು, ನೆಕ್ಸ್ಟ್ ಡೇ ಅವ್ರ ಅಂತ ಬರಬಾರ್ದು. ಆ ತರ ಎಲ್ರು ಕರ್ಸೆ ಅವಾಗ ತರ ಹೇಳ್ತಾರೆ. ನೆನ್ನೆ ಮಾರ್ಕೆಟ್ ಅಲ್ಲಿ ಟ್ರಾನ್ಸ್ಫಾರ್ಮರ್ ಸೆಂಟ್ರಲ್ ಇದೆ ಸರ್, ಈ ತರ ಪ್ರಾಬ್ಲಮ್ ಆಗಿದೆ. ಅವಾಗ್ಲೇ ಫೋನ್ ಮಾಡಿ ನೀನ್ ನಾಳೆ ಏನ್ ಮಾಡ್ತೀಯಲ್ಲ ಅದನ್ನ ಚೇಂಜ್ ಮಾಡ್ಬೇಕು ಅಂತ ಐ ಸರ್ ಮಾಡಿಸ್ತೀವಿ ಸರ್ ಅಂತಂದ್ರು. ಆ ತರ ಯಾವುದೇ ಆ ಪ್ರಾಬ್ಲಮ್ ಆದ್ರೂ ಆ ಪ್ರಾಬ್ಲಮ್ಗೆ ಅವರು ನಿಂತ್ಕೊಂಡು ನಮ್ಮೆಲ್ರಿಗೂ ಒಂಥರ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಪ್ರಾಬ್ಲಮ್ ಇರಲಿ, ಯಾವುದೇ ಇರಲಿ, ಯಾವ್ದಾನ ಹಳ್ಳಿಗಳಲ್ಲಿ ಏನಾದ್ರು ಕೆಲಸಗಳಿದ್ರು ಹೋಗಿ ಕೇಳಿದಾಗ ನಮ್ಗೆ ಒಳ್ಳೆ ಕೆಲಸಗಳನ್ನ ಮಾಡ್ಕೊಡ್ತಾರೆ. ಅದಂತೂ ನಮ್ಗೆ ಜಾಸ್ತಿ ಇದು ಯಾವ್ದು ಯಾವ ಯಾವ ಕಾರಣ ನಾವು ಕೇಳಿದ್ರು ಇಲ್ಲ ಅಂತ ಯಾವತ್ತು ಅಂದಿಲ್ಲ. ಅದು ನಮ್ಗೆ ನಮ್ಗೆ ಇದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಗೆ ಅದೇ ಸಾಕು. ನಾಲ್ಕು ಮಾತು ಮಾತಾಡೋಕ್ಕೆ ನಿಮ್ಮೆಲ್ಲರಿಗೂ ನಮಸ್ತೆ.